ಅಬ್ಬಿಕೊಲ್ಲಿ ಫಾಲ್ಸ್ ಮುಂದೆ ನಿಂತಿರೋದು. ಕೊಡಗಿಂದ ಮಂಗಳೂರಿಗೆ ಹೋಗುವಂಥ ದಾರಿಯಲ್ಲಿ ಸಿಗುವಂಥ ಫಾಲ್ಸ್ ಇದು. ಇದು ಯಾವಾಗಲೂ ಇಷ್ಟೊಂದು ನೀರಿರೋದಿಲ್ಲ, ಮತ್ತು ಹೊಸದಾಗಿ ಈ ಥರ ಫೆನ್ಸಲ್ಲಿ ಹಾಕಿರೋದು. ನಿನ್ನೆ ಮೊನ್ನೆಲ್ಲ ಮಳೆ ಬಂತಂತೆ, ಅದಕ್ಕೋಸ್ಕರ ಇಷ್ಟು ಜಾಸ್ತಿ ನೀರಿದೆ ಈ ಫಾಲ್ಸಲ್ಲಿ. ಒಂದು ಸೆಂಟಿಮೆಂಟ್ಸ್ ಏನಪ್ಪ ಅಂದರೆ, ನಾನು ಫಸ್ಟ್ ವಿಡಿಯೋ ಎಡಿಟಿಂಗ್ ಕಲ್ತಿದ್ದೇನೆ ಈ ಫಾಲ್ಸ್ದು ವಿಡಿಯೋ ಎಡಿಟ್ ಮಾಡಿಬಿಟ್ಟು. ಆ ವಿಡಿಯೋ ಇಷ್ಟ ಆದ ಕಾರಣ ಆ ವಿಡಿಯೋನ ನಾನು ಹಾಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬರ್ ಆಗಬೇಕು ಅಂತ ನಾನು ಡಿಸೈಡ್ ಮಾಡಾದ್ಮೇಲೆ ಅಪ್ಲೋಡ್ ಮಾಡಿದಂಥ ಫಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಈ ರೂಟ್ ನಾನು ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀನಿ ಕೂಡ, ಯಾಕಂದರೆ ನನ್ನ ವೈಫ್ ಊರಿಗೆ ಹೋಗುವಾಗ ಇದೇ ರೂಟಲ್ಲಿ ಹೋಗಬೇಕು. ನಮಸ್ಕಾರ ಮಾತೆ ರೆಗ್ಲಾ, ಇನ್ನು ನಮ್ಮ ಮೈಸೂರು ಕಾರ್ಲಪ್ಪ ಒಂದಲ್ಲ ಬಲೆ ಈ ಫಾಲ್ಸ್ ಲೆಂಚ ಅಣ್ಣನ ತೂಕ. ಈ ಫಾಲ್ಸ್ ನೋಡುವಾಗ ಇದು ಒಂದು ಈ ಬ್ಯೂಟಿ, ನಮ್ಮ ಕೊಡಗಿನ ಬ್ಯೂಟಿ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಎಷ್ಟು ಸುಂದರವಾಗಿದೆ ನೋಡ್ಬೋದು. ಸುಮ್ಮನೆ ಎಲ್ಲ ಕೊಡಗನ್ನು ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೆಯೋದು. ಈ ರೀತಿ ಕೊಡಗಿಂದ ಮಂಗಳೂರಿಗೆ ಅಥವಾ ಮಂಗಳೂರಿಂದ ಕೊಡಗಿಗೆ ಹೋಗುವಾಗ ಇಲ್ಲೊಂದು ಸ್ಟಾಪ್ ಕೊಡಲಿಕ್ಕೆ ಮರಿಬೇಡಿ. ಇಲ್ಲಿ ಸಾಕಷ್ಟು ರಿಫ್ರೆಶ್ಮೆಂಟ್ ಪಾಯಿಂಟ್ಸ್ ಕೂಡ ಇದೆ. ನಮ್ಮದೊಂದು ಕಾಫಿ ಬ್ರೇಕ್ ಸ್ಥಳ ಕೂಡ ಅಂತ ಹೇಳ್ಬೋದು. ಇಲ್ಲಿ ಕಾಫಿ ಮತ್ತು ಜ್ಯೂಸ್, ಕಾಫಿ ಟೀ ಜ್ಯೂಸ್ ಮತ್ತು ಬಜ್ಜಿ ಬೊಂಡ, ಈ ರೀತಿಯಾದ ಉಪ್ಪಲ್ಲಿ ಹಾಕಿದಂಥ ಫ್ರೂಟ್ಸ್ ಎಲ್ಲ ಸಿಗುತ್ತೆ ನಮಗೆ. ನನ್ನ ಚಾನಲ್ನಲ್ಲಿ ಇದು ಮೂರನೇ ವಿಡಿಯೋ ಇದೇ ಸ್ಥಳದ್ದು, ಅಬ್ಬಿಕೊಲ್ಲಿ ಫಾಲ್ಸ್ದು. ಮತ್ತು ಪದೇ ಪದೇ ಕೂಡ ಹಾಕ್ತಿರ್ತೀನಿ, ಯಾಕಂದ್ರೆ ಪ್ರತಿ ಸರಿ ಬಂದಾಗ ಇಲ್ಲಿ ಫಾಲ್ಸ್ ತುಂಬ ಬೇರೆ 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 ರೀತಿ ಕಾಣುತ್ತೆ. ಪ್ರತಿ ಸರಿನೂ ನೀರಿನ ಮಟ್ಟ ಏನಿದೆ ಅದು ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಸೊ ಪ್ರತಿ ಸರಿನೂ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಇಲ್ಲಿ ಫಾಲ್ಸ್. ಇಲ್ಲಿ ಬ್ರಿಡ್ಜಿಂದ ನೀರು ಎಷ್ಟು ರಭಸವಾಗಿ ಹರ್ಕೊಂಡು ಹೋಗ್ತಾ ನೋಡ್ಬೋದು. ಈಗ ಅಬ್ಬಿಕೊಲ್ಲಿ ಫಾಲ್ಸ್ ನೋಡಿದ್ರಲ್ಲ, ಈಗ ನಾವು ಹೋಗ್ತಾರೆ ಕಾರ್ಕಳ, ಆದರೆ ಅಲ್ಲಿ ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕಾಗಲ್ಲ ಅಂತ ಕಾಣುತ್ತೆ. ಸೊ ನೋಡ್ತೀನಿ, ಆದರೆ ವ್ಲಾಗ್ ಮಾಡ್ತೀನಿ, ಯಾವ್ದಾದ್ರು ಒಂದೆರಡು ಲೊಕೇಶನ್ ತೋರ್ಸೋಕ್ಕೆ ನೋಡ್ತೀನಿ. ಇಲ್ಲದಿದ್ದರೆ ಬೇರೆ ಯಾವ್ದಾದ್ರು ವೀಡಿಯೋ ಸಿಗೋಣ. ನಮಸ್ಕಾರ.